ಕಾಂಗ್ರೆಸ್ಗೆ ಸೆಡ್ಡು ಹೊಡಿತಾರ ರೂಪಾ ಅಯ್ಯರ್. ಜಯನಗರದಲ್ಲಿ ಮತ್ತೆ ಅರಳುತ್ತಾ ಕಮಲ. ಟಿಕೆಟ್ ಪಡೆಯಲು ಅಯ್ಯರ್ಗಿರುವ ಅರ್ಹತೆಗಳೇನು? ಜಯನಗರ ವಿಧಾನಸಭಾ ಕ್ಷೇತ್ರ ಒಂದು ಕಾಲಕ್ಕೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿಯವರ ಹಿಡಿತದಲ್ಲಿತ್ತು. 1989 2004 ಬರೋಬ್ಬರಿ 20 ಕಾಲ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರ 2008 ರಾಮಲಿಂಗಾರೆಡ್ಡಿಯವರು ಬಿಟಿಎಂ ಲೇಔಟ್ ನಂತ ತೆರಳಿದ ಮೇಲೆ ಅದು ಬಿಜೆಪಿಯ ಭದ್ರಕೋಟೆಯಾಯಿತು. 2008 ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಬಿಜೆಪಿ 2018 ತನ್ನ ಹಿಡಿತದಿಂದ ಅದನ್ನ ಕೈಜಾರುವಂತೆ ಮಾಡಿಕೊಂಡಿತ್ತು. 2018 ಚುನಾವಣೆಯಲ್ಲಿ ಮತ್ತೆ ಇಡೀ ಕ್ಷೇತ್ರವನ್ನ ಕೈವಶಪಡಿಸಿಕೊಳ್ಳಲು ತನ್ನ ಪುತ್ರಿಯನ್ನ ಕಣಕ್ಕಿಳಿಸಿದ ರಾಮಲಿಂಗಾರೆಡ್ಡಿಯವರು ಸೌಮ್ಯಾರೆಡ್ಡಿಯನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾದರು. ಸದ್ಯ ಕಾಂಗ್ರೆಸ್ ಹಿಡಿತದಲ್ಲಿರುವ ಜಯನಗರ ಕ್ಷೇತ್ರವನ್ನ ಮತ್ತೆ ಗೆಲ್ಲಲು ಪ್ಲಾನ್ ಮಾಡಿರುವ ಬಿಜೆಪಿ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಇಡೀ ಕ್ಷೇತ್ರವನ್ನ ತನ್ನ ಕೈವಶ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಇದಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವ ಬಿಜೆಪಿ ಸೂಕ್ತ ಅಭ್ಯರ್ಥಿಗಳ ಆಯ್ಕೆಯ ಹುಡುಕಾಟದಲ್ಲಿದೆ. ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2018 ಚುನಾವಣೆಯಲ್ಲಿ ಬಿಜೆಪಿ ನಾಯಕರ ನಿರ್ಲಕ್ಷ್ಯದಿಂದ ಗೆಲುವಿನ ಹೊಸ್ತಿಲಿಗೆ ಬಂದು ಮುಖಭಂಗ ಅನುಭವಿಸಿದ್ದ ಬಿಜೆಪಿ ಈ ಬಾರಿ ಮೈ ಕೊಡವೆ ನಿಂತಿದೆ. ಕುಟುಂಬ ರಾಜಕಾರಣದ ವಿರುದ್ಧ ಅಕ್ಷರಶಃ ಯುದ್ಧ ಸಾರಿದ್ದು ಸೌಮ್ಯಾರೆಡ್ಡಿಗೆ ಸೆಡ್ಡು ಹೊಡೆಯಬಲ್ಲ ರೂಪಾ ಅಯ್ಯರ್ ಅವರಿಗೆ ಟಿಕೆಟ್ ಕೊಟ್ಟು ಅಖಾಡಕ್ಕಿಳಿಸುವ ಮಾಸ್ಟರ್ ಪ್ಲಾನ್ ರೂಪಿಸುತ್ತಿದೆ. ಹಲವು ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವ ರೂಪಾ ಅಯ್ಯರ್ ಅವರನ್ನ ಜಯನಗರದ ಜನತೆ ಸ್ವೀಕಾರ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಬಿಜೆಪಿ ರೂಪಾ ಅಯ್ಯರ್ ಅವರಿಗೆ ಮಣೆ ಹಾಕುತ್ತಿದೆ. ರೂಪಾ ಅಯ್ಯರ್ ಅವರು ಬಿಜೆಪಿ ಜೊತೆಯಲ್ಲೂ ಗುರುತಿಸಿಕೊಂಡಿದ್ದು ಕಳೆದ ಹಲವು ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದು ಹಿಂದುತ್ವ ಹಾಗೂ ಬಿಜೆಪಿಯ ಸಂಘ ಪರಿವಾರದ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಆಧ್ಯಾತ್ಮಿಕವಾಗಿ ರೂಪಾ ಅಯ್ಯರ್ ಅವರಲ್ಲಿ ಒಂದು ಶಕ್ತಿ ಇದ್ದು ಅದನ್ನ ಪಕ್ಷ ಸಂಘಟನೆಗೂ ಬಳಸಿಕೊಳ್ಳಬಹುದು ಅನ್ನೋದು ಬಿಜೆಪಿಯ ಮೆಗಾ ಪ್ಲಾನ್ ಆಗಿದೆ. ಸದ್ಯ ಈ ಬಾರಿ ಟಿಕೆಟ್ ರೇಸ್ ನಲ್ಲಿ ಮುಂಚೂಣಿಯಲ್ಲಿರುವ ರೂಪಾ ಅಯ್ಯರ್ ಅವರ ಹೆಸರು ಇದೀಗ ಜಯನಗರದ ಬಿಜೆಪಿ ಅಭ್ಯರ್ಥಿ ಆಗುತ್ತಾರೆ ಅನ್ನುವ ಹಂತಕ್ಕೆ ಬಂದು ನಿಂತಿದೆ. ರೂಪಾ ಅಯ್ಯರ್ ಅವರು ಮೂಲತಃ ಬೆಳಕವಾಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದವರು. ಮಧ್ಯಮ ವರ್ಗದ ಕೃಷಿ ಕುಟುಂಬದಲ್ಲಿ ಜನಿಸಿದ ಅವರು ಎರಡೆರಡು ಸ್ನಾತಕೋತ್ತರ ಪದವಿಗಳನ್ನ ಹೊಂದಿದ್ದಾರೆ. ಲೇಖಕಿಯಾಗಿ ತತ್ವಶಾಸ್ತ್ರದ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ. ಸುಮಾರು 18 3 ಟ್ರಸ್ಟ್ಗಳನ್ನ ನಡೆಸುತ್ತಿರುವ ರೂಪಾ ಅಯ್ಯರ್ ಅವರು ಸಮಾಜಮುಖಿ ಕಾರ್ಯಗಳನ್ನ ಮಾಡಿಕೊಂಡು ಸಮಾಜದಲ್ಲಿ ಸೇವೆ ಮಾಡುತ್ತಾ ಬಂದಿದ್ದಾರೆ. ನಮ್ಮ ಮನೆ ಟ್ರಸ್ಟ್ ವತಿಯಿಂದ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನೆರವು ನೀಡುತ್ತಿದ್ದಾರೆ. ವಿಶ್ವ ಹಿಂದೂ ಮಹಿಳಾ ಪ್ರತಿಷ್ಠಾನದ ಮುಖಾಂತರ ಮಹಿಳಾ ಕ್ಷೇಮಾಭಿವೃದ್ಧಿ ಮತ್ತು ಮಹಿಳಾ ಸ್ವಾವಲಂಬಿ ಜೀವನಕ್ಕಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನ ಸ್ಥಾಪಿಸಿಕೊಟ್ಟಿದ್ದಾರೆ. ಅಲ್ಲದೆ ಅನೇಕ ಸಾಮಾಜಿಕ ಕಳಕಳಿ ಚಿತ್ರಗಳನ್ನ ನಿರ್ಮಿಸಿ ನಿರ್ಮಾಣ ಮಾಡಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಿರುವ ರೂಪಾ ಅಯ್ಯರ್ ಅವರು ಸಾರ್ವಜನಿಕ ವಿಚಾರಗಳಿಗೂ ಸಹ ಮಾಧ್ಯಮಗಳಲ್ಲಿ ನೇರವಾಗಿ ಪ್ರತಿಕ್ರಿಯೆ ನೀಡುತ್ತಾರೆ. ಮಾಧ್ಯಮ ಸಂವಾದಗಳಲ್ಲಿ ಭಾಗವಹಿಸಿ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ದೇಶ ಹಾಗೂ ರಾಜ್ಯದ ಎಲ್ಲೆಡೆ ಜನಾನುರಾಗಿಯಾಗಿ ಗುರುತಿಸಿಕೊಂಡಿರುವ ರೂಪಾ ಅಯ್ಯರ್ ಅವರನ್ನ ಸೌಮ್ಯಾರೆಡ್ಡಿ ವಿರುದ್ಧ ಸ್ಪರ್ಧೆಗೆ ಇಳಿಸಿದರೆ ಜಯನಗರ ಕ್ಷೇತ್ರ ಮತ್ತೆ ತಮ್ಮ ಕೈವಶಕ್ಕೆ ಸಿಗುತ್ತೆ ಅನ್ನೋದು ಬಿಜೆಪಿಯ ಮೆಗಾ ಪ್ಲಾನ್ ಆಗಿದೆ. ಸದ್ಯಕ್ಕೆ ಜಯನಗರದಲ್ಲಿ ಸೌಮ್ಯಾರೆಡ್ಡಿ ವಿರುದ್ಧದ ಆಡಳಿತ ವಿರೋಧಿ ಅಲೆ ಎದ್ದಿದ್ದು ಬಿಜೆಪಿಗೆ ಅನುಕೂಲಕರವಾದ ವಾತಾವರಣ ನಿರ್ಮಾಣವಾಗಿದೆ. ಇದರೊಂದಿಗೆ ರೂಪಾ ಅಯ್ಯರ್ ಅವರ ಸಾಧನೆ ಸೇವೆ ಅವರ ವಿದ್ವತ್ ಎಲ್ಲವನ್ನೂ ಸಹ ಬಳಸಿಕೊಂಡು ಬಿಜೆಪಿ ಈ ಕ್ಷೇತ್ರವನ್ನ ಮತ್ತೆ ಗೆಲ್ಲುವ ವಿಶ್ವಾಸದಲ್ಲಿದೆ. ಇದೇ ಕಾರಣಕ್ಕಾಗಿ ಕಳೆದ ಬಾರಿಯಂತೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಎಡಬದೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ನಿರ್ಧಾರ ಹೊಂದಿರುವ ಬಿಜೆಪಿ ಇದೀಗ ರೂಪಾ ಅಯ್ಯರ್ ಅವರನ್ನ ಬಹುತೇಕ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಚುನಾವಣೆಗೆ ಹೋಗುವ ನಿರ್ಧಾರ ಮಾಡಿದೆ. ಇವರ ಈ ಫಲ ಅಥವಾ ಇವರ ಈ ಮಾಸ್ಟರ್ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪೊಲಿಟಿಕಲ್ 360 ಬೆಂಗಳೂರು.